ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ನೋಡಿಗೆ ಬರ ಲವ್ ಸ್ಟೋರಿ ಬೆಳಗ. ದೇವರು ಬಂದ, ಅಬ್ಬಾ ದೇವ, ಸ್ವಾಮಿ ದೇವ, ಸ್ವಲ್ಪ ಸ್ವಲ್ಪ ಕಾಕ ಕಾಗೆಗಳ ನೀವು ದೇವರ ದರ್ಶನ ಇನ್ನು ಹಾಕ್ಬೇಕು. ಇವರ ದರ್ಶನ ಆಯ್ತು, ದೇವಸ್ಥಾನದೊಳಗೆ ದೇವರು ಇರ್ತಾನೆ ಇಲ್ಲ, ದೇವಸ್ಥಾನದ ಹೊರಗಂತ ಇವ್ರು ಇದ್ದೇ ಇರ್ತಾರೆ. ಇವ್ರ ಒಂಥರ ಈ ದೇವಸ್ಥಾನಕ್ಕೆ ಲಾಂಛನ ಇದ್ದಾಗಿ ಇವ್ರು ಇದ್ರೇನೆ ದೇವಸ್ಥಾನಕ್ಕೊಂದು ಮರ್ಯಾದೆ. ಕಡಿದ್ರೆ ಒಬ್ಬೊಬ್ಬರು ನಾಲ್ಕು ನಾಲ್ಕು ಆಳಿಗೆ ಆಗ್ಬಸ್ತಿದ್ರಿ ಅಣ್ಣ ಅಕ್ಕ, ನಿಮ್ಗೆ ದುಡಿದು ತಿನ್ಲಿಕ್ಕೆ ಸಂಕಟವಾರಿ? ದುಡ್ಡಿದ್ರೆ ಕೊಡಿ, ಇಲ್ಲ ಸುಮ್ನೆ ಬನ್ನಿ, ಇಲ್ಲ ಭಾಷಣ ಶುರು ಮಾಡ್ಬೇಡಿ. ಬೇರೆ ಕೊಡ್ಬೇಕು, ದುಡಿಲಿಕ್ಕೆ ಸಂಕಟವ ಇವ್ರಿಗೆ. ಲುಕ್ಕು ನೋಡು ಅಳೇಂದ್ರೆ, ಬನ್ನಿ ಇದೇ ದೇವಸ್ಥಾನ. ನೀವು ಹೊರಡಿ, ಗಾಡಿ ಪಾರ್ಕ್ ಮಾಡ್ಬಿಡ್ತೀನಿ, ಬೇಗ ಬನ್ನಿ ಇಲ್ಲೇ ಹೋಗಿ. ಸಾಯ್ತಾ ಇದ್ದೀರೋ? ದೇವಸ್ಥಾನದ ಹತ್ರ ಬಂದಾಯ್ತು. ಹಾ ಗೊತ್ತು ಬ್ರೋ, ನಿಮ್ ಕಣ್ಣು ಮುಂದೆನೆ ಬಂದು ಅಲ್ಲ. ಎಲ್ಲಿದ್ದೀರೋ? ಸ್ವಲ್ಪ ಇಲ್ಲಿ ತಿರುಗಿ ನೋಡಿ. ಏನ್ರ ವೇಷ? ಒರಿಜಿನಲ್ ಗಟಪಲ್ಲಿ ಬಂದ್ರೆ ಡೌಟ್ ಬರತ್ತಂತ ಈಗ ಬಂದಿದ್ದೀವಿ ಬ್ರೋ. ಆಹಾ, ವೆರಿ ಗುಡ್, ವೆರಿ ಗುಡ್. ಯಾರನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಗೊತ್ತಲ್ಲ. ಡೋಂಟ್ ವರಿ, ಫೋಟೋ ಐತಲ್ಲ. ಹುಷಾರು, ಅವ್ರಿಗೆ ಬಹಳ ಚಾಲಾಕು. ಮೊದ್ಲೇ ಒಂದ್ಸರಿ ತಪ್ಪಿಸ್ಕೊಂಡಿದ್ದಾಳೆ, ಈ ಸತಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಬಿಡುಗರು. ನಾವು ನಾಲ್ಕು ಜನ ಇದ್ದೀವಿ. ಸರಿ ಸರಿ, ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆನಾ? ಆಯ್ತು ಗುರು, ಹೊರಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆಯ್ತು ಗುರು, ನಡೀರೋ. ಅಮ್ಮ, ಮನೇಲಿ ಹೇಳ್ದೆ ತಾನೆ, ಬೇಗ ಹೊರಡೋಣ, ಬೇಗ ಹೊರಡೋಣ ಅಂತ. ನಿಮ್ಗೆ ತುಟಿಗೆ, ಮುಖಕ್ಕೆ, ಕೈಗೆಲ್ಲ ಬಣ್ಣ ಬಳ್ಕೊಳ್ಳಿಕ್ಕೆ ಒಂದು ಗಂಟೆ ಬೇಕು ಇಬ್ಬರಿಗೆ. ಹೋಗಿ, ಇಬ್ರು ಮೂರು ರೌಂಡ್ ಹೊಡ್ಕೊಂಡು ಬನ್ನಿ ಪ್ರದಕ್ಷಿಣೆಗೆ. ಹೋಗಿ ಇರ್ರಿ, ನಿತಿನ್ನು ಬರ್ಲಿ, ಅವ್ರಿಬ್ರಿಗೋಸ್ಕರ ಅಲ್ವಾ ಟೆಂಪಲ್ಗೆ ಬಂದದ್ದು. ಅವರಿಬ್ರು ಒಟ್ಟಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ಲಿ. ಅಮ್ಮ, ಅವ್ರಿಗೆ ಇದ್ರಲ್ಲಿ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲದ ಮೇಲೆ ದೇವಸ್ಥಾನಕ್ಕೆ ಯಾಕೆ ಬರೋದು? ಮನೇಲಿ ಕೂತ್ಕೊಳ್ಳಿಕ್ ಆಗೋದಿಲ್ಲ. ಹೋಗಿ ಇಬ್ರು ಹೋಗಿ. ಎಂತಕ್ಕೆ ಅಮ್ಮಂಗೆ ಇನ್ನೊಂದು ಮದ್ವೆ ಆಗ್ಲಿಕ್ಕುಂಟ? ಆದ್ರೆ ಒಳ್ಳೇದಿತ್ತು, ನನಗೆ ಸ್ವಲ್ಪ ಖರ್ಚು ಶೇರ್ ಆಗ್ತಿತ್ತು. ಪಪ್ಪ, ನಾನು ಹೋಗಿ ಬರ್ತೇನೆ. ಪಪ್ಪ ದೇವ್ರೆ, ಇನ್ನೊಂದು ಗಂಟೆ ಬೇಕಾ? ಸುಮ್ಮನೆ ರೀ, ದುಡುಗ್ ತಿನ್ಲಿ ಬಿಡಿ ದಾಂಡಿಗ್ರು. ಹಂಗನ್ಬಾರ್ದವ ಪಾಪ. ಮತ್ತೆ ನೀವು ಬನ್ನಿ, ಜಾಗ ಬಿಡ್ರು. ಬಿಡ್ಬೇ ಅಯ್ಯಾ, ಹೇಗೆ ಹುಡುಗಿಯದಕ್ಕೆ ಎಲ್ಲರ
ಸಿಲ್ಕ್ ಹಾಕಿದ್ದಾರೆ ಇನ್ನು ಒಂದು ಗಂಟೆ ಬೇಕಂತ. ಹೌದಾ, ಪರವಾಗಿಲ್ಲ. ಅಮೂಲ್ಯ ಎಲ್ಲಿ? ಅಮ್ಮ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ಲಿಕ್ಕೆ ಹೋಗಿದ್ದಾಳೆ. ಹೋಗಿ ಹೋಗಿ, ನೀವು ಅವಳೊಟ್ಟಿಗೆ ಪ್ರದಕ್ಷಿಣೆ ಹಾಕಿ ಬನ್ನಿ. ಹೌದಾ, ಒಳ್ಳೇದಾಯ್ತು. ಅದರಲ್ಲಿ ಒಳ್ಳೇದಂತ ಉಂಟು? ಪ್ರದಕ್ಷಿಣೆ ಹಾಕಿ ಬರ್ಲಿಕ್ಕೆ ತಾನೇ ಹೇಳಿದ್ದು, ಬೇಕಿದ್ರೆ ನಾನು ಬರ್ಲಾ? ಸುಮ್ಮನೆ ಕೂತ್ಕೊಳ್ಳ. ಅಮೂಲ್ಯ ಅದನ್ನೇ ಹೇಳಿಕೊಂಡದ್ದು. ನೀನಂತ ಇನ್ನೊಂದು ಮದುವೆ ಆಗ್ಬೇಕು ಅಂತ ಏನಾದ್ರು ಅರಕೆ ಹೊತ್ತಿದ್ಯಾ? ಎಂತದ್ದು ಮಾತಾಡ್ಬೇಡ್ರಿ, ಅಳಿ ಅಂದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದು. ಅವರೆಂತ ನಿನ್ನ ಹಾಗೆ ಮಂಗನ? ಇದು ಪ್ರದಕ್ಷಿಣೆ ಬರೋದು ಯಾರಿಗಾದ್ರೂ ಗೊತ್ತಾಗೋದಿಲ್ಲ. ಓ, ಸಮಾಧಾನ ಸಮಾಧಾನ, ನಾನು ಪ್ರದಕ್ಷಿಣೆ ಹಾಕೊಂಡ್ಬಿಡ್ತೀನಿ. ಅಯ್ಯೋ, ನನ್ನ ಕೈಯಿಂದ ಪ್ರದಕ್ಷಿಣೆ ಹಾಕಕ್ ಆಗಲ್ಲ, ಸುಸ್ತಾಗ್ಬಿಟೈತಿ. ಮಗನ, ನೀವಿಬ್ರು ಹೋಗಿ ಮೂರು ಪ್ರದಕ್ಷಿಣೆ ಹಾಕೊಂಡ್ಬರಪ್ಪ. ನಾವಲ್ಲಪ್ಪ, ಈಕಿನ ಕೆಲಸ ವ್ರತ ಪೂಜೆ ಅಂತ ಈಕೆಲ್ಲ ಏನೋ ಮಾಡ್ಬೇಕಾದ್ರೆ ಮುಂದೆ. ಏ, ಆಕೆ ಒಬ್ಬಕಿನ ಕಳಿಸ್ತಾರಣ್ಣ, ಇಬ್ರು ಜೋಡಿಲಿ ಹೋಗ್ಬೇಕು. ಹೋಗ್ಬಾ. ಯಾಕ ಭಯ? ಏನು, ಯಾರನ್ನು ಹೊತ್ಕೊಂಡು ಹೋಗ್ತಾರಂತ ಈಕಿನ? ನನ್ಗೆ ಏನ್ ಭಯ ಇಲ್ಲ. ಇವತ್ತು ಹೇಗೂ ವರ್ಕೌಟ್ ಮಿಸ್ ಆಗಿದೆ. ಪಾರ್ಕ್ ಆಗ್ಲಿ ದೇವಸ್ಥಾನ ಆಗ್ಲಿ ಮೂರಲ್ಲ 30 ರೌಂಡ್ ಬೇಕಾದ್ರೂ ಹಾಕ್ತೀನಿ. ಏನದೆ ನೀನು ಎಲ್ಲರ ಜೋಡಿಲಿ ಹಾಕಿ ಏನಾಗತ್ತೆ ನಿನಗ? ನಾನು ಕುಂದಿರ್ತೀನಿ ಬಿಡಿ. ಏ ಭಿಕ್ಷಕ್, ನನ್ನ ಮಕ್ಕಳ ಅವಳಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದಾಳೆ. ಅವಾಯ್ಡ್ ಮಾಡಿ ನಾನು ಆಚೆ ಬಂದಿದ್ದೀನಿ. ಅವಳು ಮೂರನೇ ಪ್ರದಕ್ಷಿಣೆ ಹಾಕಷ್ಟೊಳಗೆ ಅವಳಲ್ಲಿ ಇರಬಾರ್ದು. ಕೆಲಸ ಆಯ್ತು ಬಿಡುಗರು. ಬಂದ್ರು ಪ್ರದಕ್ಷಿಣೆ ಆಯ್ತು. ನಿತಿನ್ ಎಲ್ಲಿ? ನಂಗೆ ಗೊತ್ತಿಲ್ಲ, ಅವರು ಪ್ರದಕ್ಷಿಣೆ ಹಾಕ್ತಿದಾರ? ಸಿಗ್ಲಿಲ್ವಾ? ಇಲ್ಲ ಪಪ್ಪ. ಸರಿ, ಹಾಗಾದ್ರೆ ಇಲ್ಲೇ ಇರು, ಅವರು ಬರ್ಲಿ, ಎರಡನೇ ಪ್ರದಕ್ಷಿಣೆ ಒಟ್ಟಿಗೆ ಹಾಕಿ. ನೀನ್ ಯಾಕೆ ಅವಳ ತೊಡೆದದ್ದು? ಪ್ರದರ್ಶನ ಏನಾದ್ರೂ ಬಿಟ್ಟು ಬಿಟ್ಟು ಹಾಕ್ತಾರ, ಫಲ ಸಿಗ್ತದ? ನೀನು ಹೋಗಮ್ಮ. ಸರಿ, ಹೋಗು. ನೋಡ್ರಿ, ಅವ ಇಷ್ಟೊತ್ತು ಇಲ್ಲೇ ಇದ್ದ, ಈಗ ಹೋದ, ಈಗ ಬಂದ್ಲು. ಹೋಗ್ ಬರ್ಲಿ ಬಿಡು, ಈಕಿನ್ ನೋಡಿ ತಾನು ಪ್ರದರ್ಶನ ಹಾಕ್ಬೇಕು ಅಂತ ಅನ್ಸಿರ್ಬೇಕು. ಹಾಗಾದ್ರೆ ಅವನು ಬರ್ಲಿ, ಅವನ ಜೊತೆನೆ ಸೆಕೆಂಡ್ ರೌಂಡ್ ಹೋಗ್ತೀನಿ. ಇಳಿ ಇಳಿ ಇಳಿ, ಹಂಗ ಅನ್ನಬಾರ್ದ್ವೆ. ಇದನ್ ತಾಟ್ ಒಂದು ಹೋಳಿಗೆ ಅನ್ಕೊಂಡೆ, ಸೆಕೆಂಡ್ ರೌಂಡ್ ತಿಂತೀನಿ ಅನ್ನಕ ಅರ್ಧಕ್ಕ ಕುಂದಿರಬಾರ್ದು. ಹೋಗು ಪ್ರದರ್ಶನ, ಹೋಗು. ನೋಡಿ ನೋಡಿ ನೋಡಿ, ಹೋಗು. ಏನ್ ಕಮ್ಮ ಮನಿ ಏನಿದ್ದು ಕರ್ಮ ನಂದು. Oh, 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 oh
ವೆರಿ ಗುಡ್ ವೆರಿ ಗುಡ್. ನಾನು ಹೇಳಿಲ್ವಾ ಅವಳು ಮಹಾನ್ ಚಾಲಕಿ, ಅವಳನ್ನ ಎತ್ತಾಕೊಂಡೋಗಕ್ಕೆ ಒಬ್ಬರಿಂದ ಸಾಲಲ್ಲ, ನಾಲ್ಕು ಜನ ಬೇಕು. ಗುಡ್ ಗುಡ್ ಗುಡ್. ಕೊನೆಗೂ ನಮ್ಮ ಪ್ಲಾನ್ ವರ್ಕೌಟ್ ಆಯ್ತಲ್ಲ, ಏನು ಮಾಡ್ತಾ ಇದ್ರಳು ಅವಳು? ಇನ್ನೂ ಪೆಗ್ನೆ ಬಂದಿಲ್ಲ ಅದ್ರು. ವೆರಿ ಗುಡ್ ವೆರಿ ಗುಡ್. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅಲ್ಲಿವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಗೊತ್ತಲ್ಲ ಎಲ್ಲಿ ಕೂಡಾಕ್ಬೇಕು ಅಂತ? ಗೊತ್ತು ಗೊತ್ತು ಗುರು. ಹುಷಾರಾಗಿ ನೋಡ್ಕೊಳ್ಳಿ, ನಾನು ಫೋನ್ ಮಾಡೋ ತನಕ ನೀವು ನನಗೆ ಫೋನ್ ಮಾಡಬೇಡಿ. ಫೋನ್ ಇಡಿ. ಅನಿರುದ್ಧ, ಒಂದು ಕ್ಷಣ ತೂಕಡಿಸಿದಕ್ಕೆ ನೋಡ್ದ ನನ್ನ ಕಾರ್ಯನ ಹೇಗೆ ಮುಗಿಸ್ಕೊಂಡೆ ಅಂತ? ಒಂದು ಕ್ಷಣ ತೂಕುಟ್ಟರಲ್ಲೇ ಓಡುತ್ತಿರೋ ಕಾರ್ಯಕ್ಕೆ ಸೇರಿಕೊಂಡು ಆಕ್ಸಿಡೆಂಟ್ ಆಗೋದು. ಒಂದು ಕ್ಷಣದಲ್ಲಿ ಏನು ಆಗೋದಲ್ಲ. ಫಸ್ಟು ಅಂಕಲ್ ಆಂಟಿಗೆ ಶಾಕ್ ಕೊಡಬೇಕು. ಅಂಕಲ್ ಆಂಟಿ, ಅಂಕಲ್ ಆಂಟಿ, ಅಂಕಲ್ ಅಂಕಲ್. ಅಯ್ಯಯ್ಯೋ ಅಯ್ಯಯ್ಯೋ, ಎಂತಾಳೆ ಅಂದ್ರೆ ಇದು ಪ್ರದಕ್ಷಿಣೆ ಮಾಡಲಿ ಅಂತಂದ್ರೆ ನೀವು ಅಥ್ಲೀಟ್ ಥರ ಓಡ್ತಿದ್ದೀರಲ್ಲ, ಎಂತ ಇದು 100 ಮೀಟರ್ ರೇಸ? ಅಯ್ಯೋ ಇಲ್ಲ ಅಂಕಲ್, ಅಮೂಲ್ಯ ಎಲ್ಲೂ ಕಾಣ್ತಿಲ್ಲ. ಮೂರು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಉಂಟು, ಪ್ರದಕ್ಷಿಣೆ ಹಾಕ್ತಿರ್ತಾಳೆ, ಬರ್ತಾಳೆ ಬಿಡಿ, ಎಂತ ಗಾಬರಿ ಆಗ್ತೀರಾ? ಇಲ್ಲ ಆಂಟಿ, ಪ್ರದಕ್ಷಿಣೆ ಜಾಗದಲ್ಲೆಲ್ಲ ಹುಡುಕ್ತ ಅವ್ರು ಕಾಣ್ತಾ ಇಲ್ಲ. ಕಾಣ್ತಿ ಎಂತ ಕಾಮಿಡಿಯ? ನಿಜ ಹೇಳ್ತಾ ಇದ್ದೀನಿ ಅಂಕಲ್, ಎಲ್ಲೂ ಕಾಣ್ತಿಲ್ಲ ಅವರು. ಹಳೆದ್ರೆ ಎಂತ ಮಾತಾಡ್ತಿದ್ರೆ ನೀವು? ಎಲ್ಲೂ ನೀನೆಂತಲ್ಲ ಕೂತಿ ಈಗ ಯಕ್ಷಗಾನ ನೋಡ್ದ, ಬಾರ ಹುಡುಕೋಣ. ಎಲ್ಲ ಭಿಕ್ಷಕರು ದೇವಸ್ಥಾನ ಮುಂದೆ ಕೂತು ಭಿಕ್ಷೆ ಬಿಡಬೇಕಾದ್ರು ಒಳಗಡೆ ಬಂದು ಪ್ರದಕ್ಷಿಣೆ ಹಾಕ್ತಿದಾರಲ್ಲ. ಫಸ್ಟ್ ಆಫ್ ಆಲ್, ಅವ್ರು ಯಾರು ಭಿಕ್ಷಕರ ಥರ ಉಣ್ಕೊಂಡೇ ಇರಲಿಲ್ಲ, ಬಾಡಿ ಬಿಲ್ಡರ್ಗಳ ಥರ ಇದ್ರು. ಎಲ್ಲೋದ್ರು ನೋಡಪ್ಪ, ನನ್ನ ಮಗಳನ್ನು ನೋಡಿದ್ದೀನಪ್ಪ? ಇಲ್ಲ ಸರ್, ನೋಡ್ಲಾ. ಕಪ್ಪಳಕ್ಕೆ ಬಾರಿಸ್ತೀನಿ ಬಾಸೆ ಕಟ್ಟವನು, ನಿನ್ನ ಹತ್ರ ಕೇಳಿದ್ದೀನಿ ಅವ್ರು ನಂಗೆ ಬಾರ.
ದೇವ್ರನ್ನೇ ಹುಡುಕ್ತಾ ತಿರುಗ್ತಿದ್ ಏನೋ ಅತ್ತಿಂದಿತ್ತ. ಅಯ್ಯ ಅವ್ನ್ ದೇವ್ರನ್ನ ಹುಡ್ಕಾಕತ್ತಿಲ್ರಿ, ದೇವತನ ಹುಡ್ಕಾಕತ್ತಾನ. ನಮ್ ಸೊಸಿ ಮೀನಾಕ್ಷಿ. ಎಲ್ ಮಗನ ಮೀನಾಕ್ಷಿ? ನನಗೇನ್ ಗೊತ್ತವ, ಮುಂದ ಹೋದಾಕಿ ಪ್ರದಕ್ಷಿಣ ಹಾಕಿಲ್ ಬಂದ್ ಕುಂತಿರ್ತಾಳ ಅಂತ ಮಾಡ್ದೆ. ಇಲ್ಲ ಮಗನ ಹಾಕಿ ಇಲ್ಲಿ ಬಂದಿಲ್ಲ. ಪ್ರದಕ್ಷಿಣ ಹಾಕಕ್ ನೀನ್ ಹೋಗ್ಲಿಲ್ಲ? ಹೋಗ್ ಬರ್ಲಿಲ್ಲ. ನಿನ್ಗೆ ಆಗಲ್ಲ ತಮ್ಮವ್ರೆ. ನೀನಂತ ಇಲ್ಲಿ ಊಟ ಮಾಡಕ್ ಬಂದಿವಿ. ಏನ್ರಿ ಹಂಗ ಕೇಳ್ತೀರಿ? ಗುಡಿಗ್ ಬಂದಿವಿ. ಯಾಕ ಈ ಗುಡಿನ ಗುತ್ತಿಗೆ ಹಿಡಿದ್ರೇನೆ? ಕಪಾಳಕ್ ಒಂದೇ ಪಟ್ಟಿರ್ತೇನೆ. ನಿಮ್ದು ಟೆನ್ಷನ್ ಅಲ್ಲಿ ಸಾಕ್ತೈತೆ. ನಾನಿಲ್ಲಿ ಇವಳು ಯಾರು ಕಂದ ಅಮೂಲ್ಯ ಕಾಣ್ತಿಲ್ಲ ಮರ್ರೆ. ಪ್ರದಕ್ಷಿಣೆಗಂತ ಹೋದಳು ಪತ್ತೆ ಇಲ್ಲ. ನಮ್ ಮೀನಾಕ್ಷಿನ ಪ್ರದರ್ಶನ ಹಾಕಕ್ ಹೋಗ್ಯಾಳ. ಬಹುಶಃ ಅವಳು ಜೋಡಿ ಮಾತಾಡ್ತಾ ಕುಂತಿರ್ಬೇಕು. ಇಲ್ಲ, ನಾವ್ ಅಲ್ಲೆಲ್ಲ ಸುತ್ತಮುತ್ತಲ ನೋಡಿದ್ವಿ, ಅಲ್ಲೆಲ್ಲೂ ಕಾಣಿಸಿಲ್ಲ ಅಮ್ಮು. ಇಲ್ಲ, ಮೀನಾಕ್ಷಿ ಜೊತೆ ಅಮ್ಮು ಇಲ್ಲ. ಇವನ್ ನೋಡ್ಮಾರ ಎಷ್ಟು ಕೂಲೆ. ಅವಳು ಇಲ್ಲ ಅಂತ ಹೇಳ್ತಾನೆ. ಮಂಡ ಸಮಯ ಬಾ ಹುಡ್ಕೋ. ಕುಡ್ಲವ್ರ ಟೆನ್ಷನ್ ಮಾಡ್ಕೋಬೇಡಿ. ನೀವ್ ಆ ಕಡೆ ಹುಡುಕ್ರಿ, ನಾವು ಹಿಂಗ್ ಹೋಗೋಣ, ಹಿಂಗ್ ಹುಡ್ಕೋಣ. ಏ ಅನ್ಯ, ನೀನ್ ಹುಡ್ಕೋ. ನೀವ್ರೆ, ನಿಮಗೆ ತುಂಬಾ ದುಃಖ ಆಗಿರ್ಬೇಕಲ್ಲೇನ್ರಿ? ಹೌದು ಅಂಕಲ್. ಸಮಾಧಾನ ಮಾಡ್ಕೊರಿ, ಸಿಗ್ತಾಳ. ಮಾತಾಡ್ಕೊಂಡು ನಿಂತಿರ್ತಾರೆ ಇವ್ರು.